ತಮ್ಮ ಬೇಡಿಕೆಯನ್ನು ಈಡೇರಿಸಲಾಗುವ ಇಲ್ಲ. ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದ್ರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟಿನಿ ಆಗಬೇಕಾಗಿತ್ತು. ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. ಎಫ್ಎಸ್ಎಲ್ನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕ ಪ್ರಶ್ನೆಗಳಿಗೆ ಕೂಡ ಉತ್ತರಗಳು ಬಂದಿದ್ದಾವೆ. ಹಾಗೆ ಈ ನಮ್ಮ ಹೈದರಾಬಾದ್ ಸಿಎಫ್ಎಸ್ಎಲ್ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು. ಕೆಲವನ್ನು ಕೊಟ್ಟಿದ್ದಾರೆ, ಇನ್ನು ಕೆಲವು ಬಾಕಿ ಇದ್ದಾವೆ. ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ. ಯಾವುದು ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ವಾಟ್ ಎವರ್ ಇಸ್ ದಿಸಿಂಗ್ ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತವೆ. ದಟ್ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಎವಿಡೆನ್ಸ್ ಎವಿಡೆನ್ಶರಿ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಗೇನೆಸ್ಟ್ ದ ಬಾಂಗ್ಲಾದೇಶ್ ಜರ್ನಲಿಸ್ಟ್ ಫಾರ್ ಹಿಸ್ ಕಮೆಂಟ್ ಅಗೇನೆಸ್ಟ್ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ. ಐ ಡೋಂಟ್ ಹ್ಯಾವ್ ದ ಡೀಟೇಲ್ಸ್ ಆಫ್ ದ ಕೇಸ್. ಯು ಕ್ಯಾನ್ ಕಲೆಕ್ಟ್ ಇಟ್ ಫ್ರಮ್ ಅಡಿಷನಲ್ ಸಿಪಿ ವೆಸ್ಟ್ ಲೇಟ್. ಕೇಸ್ ಇಸ್ ರಿಜಿಸ್ಟರ್ಡ್ ಆಫ್ ಕೋರ್ಸ್, ಬಟ್ ಐ ಡೋಂಟ್ ಹ್ಯಾವ್ ದ ಬೇಸಿಕ್ ಡೀಟೇಲ್ಸ್ ವಿತ್ ಮೀ ರೈಟ್ ನೌ. ಅಲ್ಲ, ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಬಟ್ 173(8) ಈಗ BNS ಅಲ್ಲಿ ಬೇರೆ ಯಾವುದೋ ಸೆಕ್ಷನ್ ಬರುತ್ತೆ, ಅದಕ್ಕೆ ಅದರಲ್ಲಿ ನಾವು ತನಿಖೆಯನ್ನು ಇಟ್ಕೊಂಡಿರ್ತೇವೆ. ದಟ್ ಕೇಸ್ ಇಸ್ ನಾಟ್ ವಿತ್ ಅಸ್, ದಟ್ ಕೇಸ್ ಇಸ್ ವಿತ್ CID. ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು CID. CID ಇಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್.